ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮುಸ್ಲಿಂರನ್ನ ಅದೇ ರೀತಿ ದಲಿತರನ್ನ ಸಿಎಂ ಅಭ್ಯರ್ಥಿ ಮಾಡ್ಲಿ ಅಂತ ಯಾರು ಸಿಎಂ ಇಬ್ರಾಹಿಂ ನೋಡೋಣ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ನೋಡೋಣ ಮುಸ್ಲಿಮರನ್ನೇ ಮಾಡಬಹುದು ದಲಿತರನ್ನೇ ಮಾಡಬಹುದು ಇನ್ನಾರನ್ನ ಮಾಡಬಹುದು ಬಟ್ ಎಂಎಲ್ಎಗಳು ಹೇಳಬೇಕಲ್ವಾ ಎಂಎಲ್ಎಗಳ ಅಭಿಪ್ರಾಯ ಇರಬೇಕು ಇರದಿಲ್ಲೇನಪ್ಪ ಸುಮ್ಮನೆ ಹಂಗೇ ಮಾಡ್ಬಿಡ್ತಾರ ನಮಗೆ ಯಾರನ್ನ ಮಾಡಿದ್ರು ವಿರೋಧ ಇಲ್ಲ ಮುಸ್ಲಿಮರನ್ನ ಮಾಡಿದ್ರು ವಿರೋಧ ಇಲ್ಲ ದಲಿತರನ್ನ ಮಾಡಿದ್ರು ವಿರೋಧ ಇಲ್ಲ ಇನ್ಯಾರನ್ನ ಮಾಡಿದ್ರು ವಿರೋಧ ಇಲ್ಲ ಹೈಕಮಾಂಡ್ ಅವರು ಯಾರನ್ನ ಮಾಡಿದ್ರು ಕೂಡ ಒಪ್ಪಿಗೆ ನಾವು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಎಂಎಲ್ಎಗಳು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಭದ್ರಾಗಿರೋ ನೈತಿಕ ಪೊಲೀಸ್ ಗಿರಿ ವಿಚಾರದಲ್ಲಿ उत्तर कोटी नानु मत अदा किरकक होगल नान उत्तर कोटिबिटदे ट्वीट नी नानु मत अदा पदे पदे प्रस्ताप मा चना का बोमाय पाप और आर एस एस नवर ते आर एस एस ना यू आर एस एस ना हम सेरकार इन आर एस एस नक इवर कुर्ची उल्कल यद्यूरपुमार उग्रप लीडर यार शिष्यनू अल ನನಗಿನ ಸೀನಿಯರ್ ಉಗ್ರಪ್ಪ ಎಮರ್ಜೆನ್ಸಿ ಜೈಲಿಗೆ ಹೋಗಿದ್ದ ಹೆಂಗ್ ಶಿಷ್ಯ ಆಯ್ತಾರೆ ನನಗೆ ಸಿ ದಟ್ ಈಸ್ ನಂಬರ್ ಒನ್ ಬಿಡಿ ಅದು ಬಿಟ್ಟಾಕಿ ಹಾಗಾದ್ರೆ ಯತ್ನಾಳ್ಗೂ ನಾನು ಹೇಳ್ಕೊಂಡಿದ್ನ ಯಡಿಯೂರಪ್ಪ ಮನೆಯಲ್ಲಿ ಭ್ರಷ್ಟಾಚಾರ ದುಡ್ಡು ಕಲೆಕ್ಟ್ ಆಗುತ್ತೆ ಅಂತ ಹೇಳಿದ್ನಲ್ಲ ವಿಶ್ವನಾಥನಿಗೂ ನಾನೇ ಹೇಳ್ಕೊಂಡಿದ್ನ 30% ಸರ್ಕಾರ ಇದು ಅಂತ ಹೇಳಿದ್ನಲ್ಲ ವಿಶ್ವನಾಥ ಯತ್ನಾಳ್ಗೆ ವಿಶ್ವನಾಥನ್ ಎಲ್ಲ ನಾನು ಹೇಳ್ಕೊಟ್ನ ಏನ್ರಿ ಪೆದ್ದ ಪೆದ್ದಾಗಿ ಇವರೆಲ್ಲ ಮುಖ್ಯಮಂತ್ರಿ ಆಗಿದ್ದವರು ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕಲ್ವಾ ಎಲ್ಕು ಸಿದ್ದರಾಮಯ್ಯನೇ ಟಾರ್ಗೆಟ್ ಮಾಡಿದ್ರು ಹಿಂಗೆ ಕೇಳಿ ಅವ್ರಿಗೆ ಜಗದೀಶ್ ಶೆಟ್ಟರ್ಗೆ ನೀನು ಯತ್ನಾಳು ಯಡಿಯೂರಪ್ಪನವರ ಮನೆಯಲ್ಲಿ ಅಲ್ಲೇ ಭ್ರಷ್ಟಾಚಾರ ನಡೀತದೆ ಅಂತ ಹೇಳಿದ್ರಲ್ಲಪ್ಪ ಯತ್ನಾಳು ಅದಕ್ಕೆ ನಿಮಗೆ ಏನು ರಿಯಾಕ್ಷನ್ ಏನಪ್ಪ ಕೇಳೋದಕ್ಕೆ ವಿಶ್ವನಾಥ ಇದರಲ್ಲಿ ನೀರಾವರಿ ಇಲಾಖೆಯಲ್ಲಿ ಕಾಂಟ್ರಾಕ್ಟ್ 30% ಕಲೆಕ್ಟ್ ಮಾಡಿದ್ದಾರೆ ಯಡಿಯೂರಪ್ಪನ ಮಗ ಅಂತ ಹೇಳಿದ್ರಲ್ಲ ಅದಕ್ಕೆ ಏನು ವಾಟ್ ಈಸ್ ಯುವರ್ ರಿಯಾಕ್ಷನ್ ಅಂತ ಕೇಳಿದ್ರಿ ಅವೆಲ್ಲ ಕೇಳೋದೇ ಇಲ್ಲ ನೀವು ಕೇಳಿರಿ ಮತ್ತೆ ನಾನು ಡಿಸೆಂಬರ್ ನಲ್ಲಿ ಅಸೆಂಬ್ಲಿ ಕರೀತಾರಲ್ಲ ಮತ್ತೆ ಒತ್ತಾಯ ಮಾಡ್ತೀನಿ ಈ ಸಾರಿ ಕಳಿಸಿದ ಅದು ರೀಚ್ ಆಗಲಿಲ್ಲ ಕಳಿಸ್ತೀನಿ ಒತ್ತಾಯ ಮಾಡಿ ಅದು ಮಾಡಲೇಬೇಕು ಬಿಕಾಸ್ ಅದು ಯಾವ ಜಾತಿ ವಿರುದ್ಧನೂ ಅಲ್ಲರಿ ಇದು ಎಲ್ಲಾ ಜಾತಿಗಳ ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಜೊತೆಗೆ ಜಾತಿ ಎಷ್ಟಿದೆ ಅಂತಾನೂ ಕೂಡ ಗೊತ್ತಾಗುತ್ತೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ